ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಅವರಿಗೆ ನಾವು ಕನ್ನಡ ಬೆಳಗಾವಿ ಕನ್ನಡ ಪರ ಸಂಘಟನೆ ವತಿಯಿಂದ ಮನವಿಯನ್ನು ಮುಟ್ಟಿಸುತ್ತೇವೆ. ಆ ಮನವಿ ಜಿಲ್ಲಾಧಿಕಾರಿಯವರಿಂದ ಸಿ ಎಂ ಅವರಿಗೆ ಕಳಿಸ್ಬೇಕಂತೇಳಿ ನಾವೆಲ್ಲರೂ ಮನವಿ ಮುಖಾಂತರ ಆಗ್ರಹಿಸಿದ್ದೆವು. ಅದಕ್ಕೆ ನಾವು ಸಿ ಎಂ ಅವ್ರ ಜೊತೆ ಮಾತಾಡೋದನ್ನು ಏನಂದ್ರೆ, ಮೈಸೂರು ದಸರಾಗೆ ಯಾವ ರೀತಿಯಾಗಿ ಮೆರಗನ್ನು ಕೊಡ್ತೀರಿ, ಆನೆ ಏನು ಎಲ್ಲ ತಂದು ಸಾಮಗ್ರಿಯನ್ನು ತಂದು ಮತ್ತು ಕಲಾಮೇಳಗಳನ್ನು ದೊಡ್ಡ ದೊಡ್ಡ ತಂದು ಅಲ್ಲಿ ಹೆಂಗೆ ಮೈಸೂರು ದಸರಾ ಮೆರಗನ್ನು ನೀಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಬೆಳಗಾವಿ ಕನ್ನಡ ರಾಜ್ಯೋತ್ಸವನು ಕೂಡ ನೀವೆಲ್ಲರೂ ರಾಜಕಾರಣಿಗಳ ಬೆಳಗಾವಿಗೆ ಬಂದು ಇಲ್ಲೇನು ನಮ್ಮ ರಾಜ್ಯ ದಸರಾ ಮೈಸೂರು ದಸರಾದಂಗೆ ವಿಸರ್ಜನೆಯಿಂದ ನಮ್ಮ ಬೆಳಗಾವಿ ರಾಜ್ಯೋತ್ಸವ ಆಚರಣೆ ಆಗಬೇಕು. ಆತ ಅದರಂತಿನ ಈಗ 2 ವರ್ಷ ಕೊರೋನಾದಾಗ ರಾಜ್ಯೋತ್ಸವ ಅಡ್ಡಗಟ್ಟಾಗಿ ಆಗೈತಿ, ಸರಿಯಾಗಿ ಆಗಿಲ್ಲ. ಅದಕ್ಕಾಗಿ ಈ ವರ್ಷ ನಮ್ಮ ರಾಜ್ಯೋತ್ಸವ ಆಗ್ಬೇಕಂದ್ರೆ ನಮಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಅವರು ಮೊನ್ನೆ 1 ಕೋಟಿ ರೂಪಾಯಿಯನ್ನು ಮಾತನಾಡಿದ್ದಾರೆ. ಆದರೆ 1 ಕೋಟಿ ರೂಪಾಯಿ ಸಾಲೋದಿಲ್ಲ, 2 ಕೋಟಿ ರೂಪಾಯಿಯನ್ನು ನಮ್ಮ ಬೆಳಗಾವಿ ಕನ್ನಡ ರಾಜ್ಯೋತ್ಸವ ಬೆಳಗಾವಿಗೆ 2 ಕೋಟಿ ರೂಪಾಯಿಯನ್ನು ಆದಷ್ಟು ಬೇಗ ಡಿ ಎಂ ಅವರು ಬಿಡುಗಡೆ ಮಾಡಬೇಕಂತೇಳಿ ವಿನಂತಿಸ್ತೀವಿ. ಮತ್ತು ಯಾಕಂದರೆ ಈಗಾಗಲೇ ನೀವು ಬೇರೆದವರಿಗೆ ಬೇರೆ ಭಾಷಿಕರಿಗೆ ಬೇರೆದವರಿಗೆ ನೀವು 50-50 ಕೋಟಿ ಗಂಟೆ ಹಣ ಕೊಟ್ಟಿದ್ದೀರಿ. ಆದರೆ ನಮ್ಮ ಕನ್ನಡ ಸಂಘಟನೆ ಕನ್ನಡ ರಾಜ್ಯೋತ್ಸವಕ್ಕೆ ಬೆಳಗಾವಿಯಲ್ಲಿ ನಡೆಯುವಂಥ ಗಡಿ ಭಾಗದಲ್ಲಿರುವಂಥ ಕನ್ನಡ ರಾಜ್ಯೋತ್ಸವಕ್ಕೆ ಈ ವರ್ಷ ನಾವೇನು ಹೆಚ್ಚಿನ ಅನುದಾನ ಕೇಳ್ತಾ ಇಲ್ಲ. 2 ಕೋಟಿ ರೂಪಾಯಿ ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ನೀವು ಕೂಡ ರಾಜ್ಯೋತ್ಸವದ ಭಾಗಿಗಳಾಗಬೇಕಂತೇಳಿ ನಾನು ಈ ಮುಖಾಂತರ ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ಒತ್ತಾಯನೂ ಮಾಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ಇವತ್ತು ಮತ್ತು ಏನೋ ವಿಷಯ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಬಗ್ಗೆ ಸರ್ಕಾರದ ಅನುದಾನವನ್ನು 2 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂಥ ಈ ರೀತಿ ಬೆಳಗಾವಿ ರಾಜ್ಯೋತ್ಸವ ಮೈಸೂರು ದಸರಾ ಯಾವ ರೀತಿಯನ್ನು ಆಗ್ತಿದೆ ಅಂತೇಳಿ ಬೆಳಗಾವಿ ರಾಜ್ಯೋತ್ಸವ ಆ ರೀತಿಯನ್ನು ಆಗಬೇಕಂತ ಸರ್ಕಾರ ಖರ್ಚೆಯಿಂದ 2 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕನ್ನಡ ಪರ ಸಂಘಟನೆ ಕೂಡ ಇದನ್ನು ಇವತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸರ್ಕಾರ ಬೆಳಗಾವಿಯಲ್ಲಿ ಬಂದು ತಾವು ರಾಜ್ಯೋತ್ಸವಕ್ಕೆ ಭಾಗಿಯಾಗಬೇಕನ್ನುವಂಥ ನಮ್ದೆಲ್ಲ ಕನ್ನಡ ಪರ ಸಂಘಟನೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಸರ್ಕಾರದ 2 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮಾಡಿದರೆ ಆ ದಸರಾ ಬಗ್ಗೆ ಯಾವ ರೀತಿ ಮಾಡ್ತಾ ಇದ್ದಾರಲ್ಲ ಅದು ಬೆಳಗಾವಿಯಲ್ಲಿ ಅದೇ ರೀತಿ ಆಗಬೇಕನ್ನುವಂಥ ನಮ್ಮದು ಒಂದು ಮನವಿಯನ್ನು ಮುಟ್ಟಿಸ್ತಾ ಇದ್ದೀವಿ.